ಶುಭೋದಯ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಕೆಲಸದಲ್ಲಿ ಅಭಿವೃದ್ಧಿ ಇದೆ, ಹಣಕಾಸಿನ ವ್ಯವಹಾರವನ್ನ ತಾಳ್ಮೆಯಿಂದ ನಿಭಾಯಿಸಿ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ, ಮಂಗಳ ಕಾರ್ಯಗಳು ಜರುಗುತ್ತವೆ. ವೃಷಭ ರಾಶಿ, ಒಳ್ಳೆಯ ಮಾತುಗಳಿಂದ ಸಂಬಂಧ ಸುಧಾರಿಸುತ್ತದೆ, ಸ್ನೇಹಿತರಲ್ಲಿ ಮನಸ್ತಾಪ ದೂರ ಆಗುವುದು. ಶಕ್ಯತೆ ಮೀರಿ ದುಡಿಯುವ ಕಾರ್ಯಭಾರ ಇರುತ್ತದೆ, ಉದ್ಯೋಗದ ಹೊರತಾಗಿ ಬೇರೆ ಕೆಲಸಕ್ಕೂ ಗಮನ ಹರಿಸಿ. ಮಿಥುನ ರಾಶಿ, ಆರೋಗ್ಯಕ್ಕೆ ಸಂಬಂಧಿಸಿದ ವಿಪತ್ತಿನಿಂದ ಪಾರಾಗುತ್ತೀರಿ, ಕಷ್ಟ ಸಮಯದಲ್ಲಿ ಸಂಯಮ ಕಳೆದುಕೊಳ್ಳದೆ ಮುಂದುವರಿಯಿರಿ. ಉದ್ಯೋಗದಲ್ಲಿ ವರ್ಗಾವಣೆಯ ಯೋಗ ಇದೆ, ಆರ್ಥಿಕ ಬಲ ಕುಗ್ಗುವ ಸಾಧ್ಯತೆಗಳಿವೆ. ಮುಂದಿನ ರಾಶಿ ಕಟಕ, ವ್ಯವಹಾರಿಕ ಅಭಿವೃದ್ಧಿ ಇರುತ್ತೆ, ನಿಂತ ಕೆಲಸಗಳು ಮುಂದುವರಿಯುತ್ತವೆ, ಕಠಿಣ ಪರಿಶ್ರಮದಿಂದ ಕೆಲಸ ಕೈಗೂಡುವವು, ಹಾನಿಯ ಪ್ರಮಾಣ ಕಡಿಮೆಯಾಗುತ್ತದೆ. ಸಿಂಹ ರಾಶಿ, ಪ್ರೀತಿ ವಿಶ್ವಾಸದ ಬಲದಿಂದ ಅಧಿಕಾರಿಗಳ ಗಮನ ಸೆಳೆಯುತ್ತೀರಿ, ಅತಿಯಾದ ಮೃದು ಧೋರಣೆ ದುರುಪಯೋಗವಾಗದಂತೆ ನೋಡಿಕೊಳ್ಳಿರಿ, ಮಂಗಳ ಕಾರ್ಯಗಳಿಂದ ಮನಸ್ಸಿಗೆ ನೆಮ್ಮದಿ ಇದೆ. ಕನ್ಯಾ ರಾಶಿ, ಬದಲಾವಣೆಯನ್ನು ಸಹಜವಾಗಿ ಸ್ವೀಕರಿಸಿ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ, ಸಾಮಾಜಿಕ ಗೌರವಗಳು ಆರಿಸಿಕೊಂಡು ಬರಲಿವೆ, ಮಾಲೀಕತ್ವದ ಆಸ್ತಿ ಕೈ ತಪ್ಪದಂತೆ ಎಚ್ಚರಿಕೆ ವಹಿಸಿ ಧನದ ಅಪವ್ಯಯ ಆಗದಂತೆ ನೋಡಿಕೊಳ್ಳಿ. ತುಲಾರಾಶಿ, ಯೋಜನಾಬದ್ಧ ಕೆಲಸಗಳು ಕೂಡ ಮುಂದೂಡುವ ಪ್ರಸಂಗ ಇದೆ, ಆಪ್ತ ವಲಯದಲ್ಲಿ ಸಮಾಲೋಚನೆ ನಡೆಸಿ ಅನಿವಾರ್ಯ ಕರ್ತವ್ಯಗಳಿಗೆ ಸಮಯ ಹೊಂದಾಣಿಕೆ ಮಾಡುವ ಅಗತ್ಯ ಇದೆ, ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು. ವೃಶ್ಚಿಕ ರಾಶಿ, ವ್ಯಾಪಾರದಲ್ಲಿ ಪ್ರಗತಿ ಇದೆ, ವೈವಾಹಿಕ ತೊಂದರೆಗಳು ಪರಿಹಾರವಾಗುತ್ತವೆ, ಸಂಕುಚಿತ ಭಾವನೆ ಅಥವಾ ಸಂದೇಹಗಳಿಂದ ದೂರ ಇರಿ, ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಇನ್ನು ಆತ್ಮೀಯರೇ ವಿರೋಧಿಗಳಂತೆ ವರ್ತಿಸುತ್ತಾರೆ, ಮಾಡದ ತಪ್ಪಿಗೆ ಕ್ಷಮೆ ಕೇಳುವ ಪ್ರಸಂಗ ಒದಗಬಹುದು, ಮನಸ್ಸಿನಲ್ಲಿ ಸಂಕಲ್ಪಿಸಿದ ಕಾರ್ಯಗಳು ನಿಧಾನವಾಗಿ ನೆರವೇರಿ ಲಾಭ ನೀಡುತ್ತವೆ. ಧನುರಾಶಿ, ಹಲವು ರೀತಿಯಿಂದ ಧನಾಗಮನ ಇದ್ದು ಐಶ್ವರ್ಯ ವೃತ್ತಿ, ಸಾಂಸಾರಿಕ ಸುಖ, ಅಪೇಕ್ಷಿತ ವಸ್ತು ಪ್ರಾಪ್ತಿ, ಮಿತ್ರರ ಆಗಮನ, ವಿಶೇಷ ಸಂತೋಷ ಪ್ರಸಂಗಗಳು ಒದಗಿ ಬಂದು ಸಂಭ್ರಮವೆನಿಸುತ್ತವೆ. ಮಕರ ರಾಶಿ, ವ್ಯವಹಾರಿಕ ಏಳಿಗೆ ಇದೆ, ದೂರ ಪ್ರಯಾಣದ ಸಂಭವ, ಗುಪ್ತ ಧನ, ಲಾಟರಿ ವ್ಯವಹಾರದಲ್ಲಿ ಬೆಲೆ ಹೆಚ್ಚಳದಿಂದಾಗಿ ಲಾಭ, ವಿವಿಧ ಸೌಭಾಗ್ಯಗಳು ಪ್ರಾಪ್ತಿ, ಅನವಶ್ಯಕ ಮಾತು ಸಿಟ್ಟು ಅಹಂಕಾರದಿಂದ ಮತ್ತು ಅಗ್ನಿ ವಿದ್ಯುತ್ ವಾಹನ ಮಿಷನರಿಗಳಿಂದ ಸ್ವಲ್ಪ ತೊಂದರೆ ಇದೆ. ಜೋಪಾನ. ಇನ್ನು ಕುಂಭರಾಶಿ, ನಿಧಾನವಾಗಿ ಕಾರ್ಯಸಿದ್ಧಿಯಾಗುತ್ತದೆ, ಮಕ್ಕಳಲ್ಲಿ ಹೊಸ ಹುರುಪು ಕಂಡುಬರ್ತಾ ಇದೆ, ವ್ಯಾಪಾರಿಗಳಿಗೆ ಮಧ್ಯಮ ಫಲ, ಸೀಮಿತ ಆದಾಯ, ಸೀಮಿತ ಕಾರ್ಯಗಳಿಂದ ಬೇಸರ, ಮಂದಗತಿಯ ಕೆಲಸಗಳು ನಿರಾಸೆ ಮೂಡಿಸುವ ಸಾಧ್ಯತೆಗಳಿವೆ, ಶಾಂತ ಚಿತ್ತರಾಗಿ ವ್ಯವಹರಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ, ಆರೋಗ್ಯ ಪೂರ್ಣತೆ ಪ್ರಸನ್ನತೆ ಇರುವುದು, ಎಲ್ಲಾ ಕಾರ್ಯಗಳು ತಮ್ಮ ಮನಸ್ಸಿನಂತೆ ನಡೆಯುತ್ತವೆ, ಧನಲಾಭ, ಧಾರ್ಮಿಕ ಕಾರ್ಯ, ದೇವತಾ ಕ್ಷೇತ್ರ ದರ್ಶನ, ಯೋಗ ಇದೆ, ವ್ಯಾಪಾರ ಸಾಧಾರಣವಾಗಿರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.